ಸರ್ ದರ್ಶನ್ ಸರ್, ದಿಸ್ ಇಸ್ ಕ್ವೆಶನ್ ಇಸ್ ಫಾರ್ ಯು. ನೀವು ಯಾವಾಗಲೂ ಹೇಳ್ತೀರಾ ಬಿರಾದರ್ ನೋಡಿ ನಾನು ಆ ಆ್ಯಕ್ಟಿಂಗ್ ಆ ಪಾತ್ರ ನನಗೆ ಬರಬೇಕು ಅದೆಲ್ಲ. ಫಾರ್ ಅ ಮಾಸ್ ಹೀರೋ ದೇರ್ ಇಸ್ ಆಲ್ವೇಸ್ ಅನ್ ಆರ್ಟಿಸ್ಟ್ ಇನ್ ಹಿಮ್. ಕಲಾವಿದರಾಗಿ ನಿಮಗೆ ಈ ರೋಲ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತಂತ ಅಂತ ಕೇಳಕ್ಕೆ. ಒಂದೇನಂದ್ರೆ ಯಾವತ್ತು ಆ್ಯಕ್ಚುಲಿ ಅಸೂಯೆ ಅಸೂತಾನೆ ಇರುತ್ತೆ ಅಮ್ಮ. ಬೆಳಗ್ಗೆ ತಿಂಡಿ ತಿಂತಿರ್ತೀವಿ ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಿ ಅಮ್ಮ. ಅದ್ರ ಮಧ್ಯದಲ್ಲಿ ಯಾರು ಸ್ನ್ಯಾಕ್ಸ್ ಕೊಟ್ಟರು ತಿಂತೀವಿ ಅಮ್ಮ. ಸೊ ಆ ಥರ ಏನೇ ಆದರೂ ನನಗೆ ಬೇಕು ಅಂತಾನೆ ಅದು ಏನು ಮಾಡೋಕ್ಕಾಗಲ್ಲ. ಒಂಥರ ಒಳಗಡೆ ಅದೊಂದು ಏನು ಅರ್ಜನಕ್ಕಲ್ಲ, ಅದೊಂಥರ ಅಸೂಯೆ ಅದು. ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ತಲ್ಲ, ಅಯ್ಯೋ ಇಲ್ಲಿಗೆ ಹೋಗ್ಬಿಡ್ತಲ್ಲ, ಅದು ಒಳಗಡೆ ಅಷ್ಟೇ. ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗೋದಲ್ಲ ಮ್ಯಾಮ್. ಸೊ ಹಂಗೆ ವಾಟ್ ಯು ಹ್ಯಾವ್ ಟು ಸೇ ಫಾರ್ ದ ಪೀಪಲ್ ವೇಟಿಂಗ್ ಔಟ್ ಸೈಡ್ ನೌ. ನಮ್ಮ ತಾತ ಮಾಡಿರೋದಮ್ಮ ಇದೆಲ್ಲ. ಇಲ್ಲ ಇಲ್ಲ ಅಮ್ಮ, ಸಿ ಆ್ಯಕ್ಚುಲಿ ಒಂದು ಸಿನಿಮಾ ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲರ್ ಎತ್ಕೊಂಡ ಗೆಲ್ಸಿದ. ಇಲ್ಲ ಇಲ್ಲ ತಪ್ಪದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಏನಕ್ಕೆ ಸಿನಿಮಾ ಯಾರದೇ ಆಗಲಿ, ಅದು ದರ್ಶನ್ ಆಗ್ಬಾರ್ದು, ಇನ್ನೊಬ್ಬರು ಮತ್ತೊಂದು ಮಗದ ಒಂದು ಯಾವುದೇ ಆಗಲಿ, ಏನಕ್ಕೆ ಸಕ್ಸಸ್ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನೀವು ಹೇಳ್ತಾ ಇದ್ರ ಕಾಟೇರ ಸೂಪರ್ ಡೂಪರ್, ಎಸ್ ಗುಡ್, ಯಾ ಅಫ್ ಕೋರ್ಸ್. ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ದಂಗೆ. ಥಿಯೇಟ್ರಲ್ಲಿ ಒಂದು ವಾರ ಅವನ ಹತ್ರ ದುಡ್ಡು ಓಡಾಡುತ್ತೆ. ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರ್ತಾನೆ, ತಡೆಯೋ ಈ ಸಿನಿಮಾ ಹೊಡೆದ್ರೆ ನೀನು ಕಾಸು ಕೊಡ್ತೀನಿ, ನೀನು ಸ್ವಲ್ಪ ಮುಗಿಸ್ಕೊಳ್ಳೋ ಅಂತೇಳಿ. ಸಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ. ಸಕ್ಸಸ್ ಬಂದ ತಕ್ಷಣವೇ ನಾವೇನೋ ನಮ್ಮ ರೆಮೆಂಡೇಷನಲ್ಲಿ ಏನೋ ಹೈಪ್ ಮಾಡಿಬಿಡ್ತೀವಿ, ಇನ್ನೋ ಅದೇ ರೆಮೆಂಡೇಷನೇ. ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕುಗ್ಬಾರ್ದು. ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕಷ್ಟೇ ಕೇಳೋದು ನಾವುಗಳು. ಇದು ನಮ್ಮ ಕರ್ನಾಟಕ ಜನತೆ ಅದು ಕೊಟ್ಟಿದ್ದಾರೆ. ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ. ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದಳ್ತವೆ, ಎದಳ್ಬೇಕದು. ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾರದು. ಅದಕ್ಕೆ ಇಟ್ಸ್ ನಾಟ್ ಎನ್ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ.